ಹಳ್ಳಿ ಕಡೆ ಸರ್ಕಾರದ ನಡೆ ಇದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಕೊರೋನಾ ಮೂರನೇ ಅಲೆ ಆತಂಕ ಕಡಿಮೆಯಾಗುತ್ತಲೇ ಜನರ ಸಮಸ್ಯೆಗಳನ್ನು ಪರಿಹರಿಸಲು ಕಂದಾಯ ಸಚಿವ ಆರ್ ಅಶೋಕ್ ಉಡುಪಿ ಜಿಲ್ಲೆಯ ಗ್ರಾಮ ವಾಸ್ತವ್ಯವನ್ನ ಮಾಡಿದರು ಕಾರ್ಕಳ ತಾಲೂಕಿನ ಮಹಾಕಂದಾಯ ಮೇಳ ಹಾಗೂ ಬ್ರಹ್ಮಾವರ ತಾಲೂಕು ಕೊಕ್ಕರಣೆ ಗ್ರಾಮಕ್ಕೆ ಭೇಟಿಯ ಬಳಿಕ ಆರೂರು ಗ್ರಾಮದ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಸಚಿವರು ಗ್ರಾಮ ವಾಸ್ತವ್ಯ ಹೂಡಿದರು ವಸತಿ ಶಾಲೆಯ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ವೀಕ್ಷಿಸಿದ ಅಶೋಕ್ ಬಳಿಕ ಮಕ್ಕಳಿಗೆ ಊಟ ಬಡಿಸಿ ಅವರ ಜೊತೆ ಕುಳಿತು ಭೋಜನ ಸವಿದರು ಶಾಸಕ ರಘುಪತಿ ಭಟ್ ಕಂದಾಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಹಾಗೂ ಜಿಲ್ಲಾಡಳಿತ ಎಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದರು हॉस्टेल कैंपस विद्यार्थी गायनवन आलू मदल गोपालकृष्ण मंदिर के आगमी वार्षिक भजना मंगलोत्सव भाग भजना कुणित सचिव पागंद नम प्रतिनिधि शशिधर सचिव नो ಗ್ರಾಮ ವಾಸ್ತವ್ಯದ ಹೊಸ ಕಲ್ಪನೆಯೊಂದಿಗೆ ಆರೂರು ಗ್ರಾಮದ ಆಸುಪಾಸು ಕಳೆದಿರುವಂತಹ ಅಶೋಕ್ ಅವರು ಬ್ಯುಸಿ ಆಗಿರೋದೇನು ಹೊಸ್ತಲ್ಲ ಬೆಂಗಳೂರಲ್ಲಿ ಯಾವಾಗಲೂ ಬ್ಯುಸಿ ಆಗಿರ್ತೀರಿ ದಿನವೂ ಬ್ಯುಸಿ ಆಗಿರೋದಕ್ಕೂ ಇವತ್ತು ನೀವು ಬ್ಯುಸಿ ಆಗಿದ್ದಕ್ಕೂ ಏನು ವ್ಯತ್ಯಾಸ ಗಮನಿಸಿದ್ದೀರಿ ಸರ್ ಇದೊಂದು ಗ್ರಾಮ ವಾಸ್ತವ್ಯ ಬೆಳಗ್ಗೆಯಿಂದನೂ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮಲ್ಲಿ ಇದ್ದೀರಿ ಸುಮಾರು 1400 ಜನಕ್ಕೆ ವೃದ್ಧಾಪ್ಯ ವೇತನ ವಿಧವಾ ವೇತನ ಬೇರೆ ಬೇರೆ ಸೌಲತ್ತುಗಳು ಖಾತೆ ಪಿಂಚಣಿ ಈ ತರದೆಲ್ಲ ಕೊಡುವ ಮುಖಾಂತರ ಆ ಬಡವರ ಮೊಗದಲ್ಲಿ ನಗೆ ಬರುವಂಥ ಒಂದು ಕೆಲಸವನ್ನು ಮಾಡಿದ್ದೀರಿ ಅವ್ರ ಬೇಡಿಕೆ ಇದೆ ನಮಗೆ ಹಿಂದೆ ಮಹಾರಾಜರ ಕಾಲದಲ್ಲಿ ಆಗಿರುವಂಥ ಜಮೀನುಗಳು ಏನಿದೆ ನಮ್ಮ ಹೆಸರಿಗೆ ಬಂದಿಲ್ಲ ಇನ್ನು ಮಹಾರಾಜರ ಕಾಲದಲ್ಲೇ ಇದೆ ಅದನ್ನು ಬದಲಾವಣೆ ಮಾಡಿಕೊಡಿ ಅಂತ ಸ್ಥಳದಲ್ಲೇ ಅದನ್ನು ಜಿಲ್ಲಾಧಿಕಾರಿಗೆ ಸೂಚನೆ ಕೊಟ್ಟು ಒಂದು ತಿಂಗಳೊಳಗಡೆ ಎಲ್ಲ ಖಾತೆಗಳನ್ನು ಬದಲಾವಣೆ ಮಾಡೋಕ್ಕೆ ಅವಕಾಶ ನಾನು ಮಾಡಿಕೊಟ್ಟಿದ್ದೀನಿ ಅದೇ ರೀತಿ ಡೀಮ್ಡ್ ಫಾರೆಸ್ಟ್ ಏನಿದೆ ಇಲ್ಲಿ ಸುಮಾರು 100,000 ಎಕರೆ ಜಮೀನು ಡೀಮ್ಡ್ ಫಾರೆಸ್ಟಲ್ಲಿ ವಾಪಸ್ಸು ಕಂದಾಯ ಇಲಾಖೆಗೆ ಬರ್ತಾ ಇದೆ ಅಷ್ಟೂ ಕೂಡ ರೈತರಿಗೆ ಯಾರು ಬಡವರು ಉಳುಮೆ ಮಾಡ್ತಾ ಇದ್ದಾರೆ ಆ ನಿರ್ಗತಿಕರು ಅವರಿಗೆ ಕೊಡುವಂಥ ಒಂದು ಭರವಸೆಯನ್ನು ಕೂಡ ನಾನು ಕೊಟ್ಟಿದ್ದೀನಿ ಅದನ್ನು ಕೂಡ ನಾನು ಮಾಡಿಕೊಡ್ತೀನಿ ಆ ಮಕ್ಕಳನ್ನು ಉದ್ದೇಶಿಸಿ ಮಾತಾಡುವಾಗ ಇದ್ದ ಎನರ್ಜಿ ಅಥವಾ ಮಾತನಾಡಿದ ರೀತಿ ನಿಜಕ್ಕೂ ಎಲ್ಲರಿಗೂ ಖುಷಿ ಕೊಟ್ಟಂಥದ್ದು ಮಕ್ಕಳು ಅಂದರೆ ನಿಮಗೆ ಅಷ್ಟು ಪ್ರೀತಿಯ ಅಂತ ಹೌದು ಅವರು ಒಂಥರ ದೇವರ ಸಮಾನ ಯಾವುದೇ ರೀತಿ ಕಲ್ಮಶ ಇಲ್ಲದೆ ಇರತಕ್ಕಂಥ ಮಕ್ಕಳು ನಾನು ಅವ್ರ ಜೊತೆ ಸುಮಾರು 4 ಗಂಟೆಗಳ ಕಾಲ ಕಲ್ತಿದ್ದೀನಿ ಅವರಲ್ಲಿರೋ ಕಲೆಯನ್ನು ನೋಡಿದ್ದೀನಿ ಅವ್ರ ಮಾತುಗಳು ಕೇಳಿದ್ದೀನಿ ಅವ್ರ ಜೊತೆ ಊಟ ಮಾಡಿದ್ದೀನಿ ನನ್ನ ಕಡೆಯಿಂದ ಊಟ ಅವ್ರಿಗೆ ಕೊಡ್ತಾ ಇದ್ದೀರಿ ಸ್ಪಾನ್ಸರ್ ಮಾಡ್ತಾ ಇದ್ದೀನಿ ಅವ್ರು ನೋಡಿದ್ರೆ ನನಗೆ ಒಂಥರ ದೇವರು ಸಮಾನ ಅಂತ ಅನಿಸುತ್ತೆ ಅದರಿಂದ ಅವ್ರ ಜೊತೆ ಹೆಚ್ಚು ಕಾಲ ಕಳೆದಿದ್ದೀನಿ ಮುಂದಿನ ದಿನಗಳಲ್ಲಿ ಮಕ್ಕಳಿಗೂ ಕೂಡ ಏನಾದರೂ ಸವಲತ್ತುಗಳು ಕೊಡುವಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ ಯಾರು ಹೊಸ್ತು ಆ್ಯಡ್ ಮಾಡ್ತಾ ಇದ್ದೀರಾ ಇಲ್ಲಿಂದ ಒಳ್ಳೆ ವಿಷಯ ತಗೊಂಡು ಹೌದು 100% ನಾನು ಮಾಡ್ತಾ ಇದ್ದೀನಿ ಕಡತಗಳ 16 ವರ್ಷಗಳಿಂದ ಕಡತಗಳು ಕಂದಾಯ ಇಲಾಖೆಯಲ್ಲಿ ಹಾಗೆ ಪೆಂಡಿಂಗ್ ಮಾಡ್ತಿದೆ ಕೆಲವು ಕಡತಗಳು 10-15 ವರ್ಷಗಳಿಂದ ಹಾಗೆ ಕೊಳಿತಾ ಇದೆ ಇಡೀ ಕರ್ನಾಟಕದಲ್ಲಿ ಈ ಕಡತಗಳ ಯಜ್ಞವನ್ನು ಪ್ರತಿ ತಿಂಗಳು ಒಂದು ದಿನ ಸುಮಾರು 10 ದಿನಗಳ ಕಾಲ ನಾವು ಕಡತ ಯಜ್ಞಗಳನ್ನು ಮಾಡೋ ಮುಖಾಂತರ ಆ ಮುಕ್ತಿಯನ್ನು ಕೊಡಬೇಕು ಪಾಪ ಬಡವ ಯಾರೋ ಅರ್ಜಿ ಕೊಟ್ಟು ಹೋಗಿರ್ತಾನೆ ಅದು 5-6 ವರ್ಷ ಹಾಗೆ ಇರುತ್ತೆ ಯಾವುದು ಓಲ್ಡ್ ಏಜ್ ಪೆನ್ಷನ್ನು ವಿಡೋ ಪೆನ್ಷನ್ನು ಈ ಥರದ ಸಮಸ್ಯೆಗಳು 108 ಇದೆ ಖಾತಾ ಕಂದಾಯ ಪೌತಿ ಖಾತೆ ಸರ್ವೆ ಸ್ಮಶಾನ ಒತ್ತುವರಿ ಇರ್ತದೆ ಶಾಲೆ ಒತ್ತುವರಿ ಇರ್ತದೆ ಇವೆಲ್ಲವನ್ನು ನಾವು ತೆರವುಗೊಳಿಸಿ ಈ ಸಮಾಜಕ್ಕೆ ಒಳ್ಳೇದು ಮಾಡಬೇಕಾಗಿದೆ ಆ ದೃಷ್ಟಿಯಿಂದ ಈ ಒಂದು ಕಡತಗಳ ವಿಲೇವಾರಿ ಮಾಡೋ ಮುಖಾಂತರ ತಾಲೂಕು ಕೇಂದ್ರ ಜಿಲ್ಲಾ ಕೇಂದ್ರದಲ್ಲಿ ನಾನೇ ಸ್ವತಃ ಹೋಗಿ ಅಲ್ಲೇ ಕುಳಿತು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಈ ಕಡತಗಳ ಯಜ್ಞವನ್ನು ಕೂಡ ಮಾಡುವಂಥದ್ದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಇದು ಆರ್ ಅಶೋಕ್ ಅವರ ಮಾತು ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್